ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮಗೆ ಗೊತ್ತ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋ ಫೋನಲ್ಲಿ ಬೇರೆ ಸಿಮ್ ಹಾಕ್ಬೋದಾ ಅಥವಾ ಹಾಕಿದ್ರೆ ಏನಾಗುತ್ತೆ ಅಂತ ನಾನು ನಿಮಗೆ ಒಂದು ಲೈವ್ ಡೆಮೋ ಮೂಲಕ ನಿಮಗೆ ತೋರಿಸ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಇದ್ರ ಬಗ್ಗೆ ತಿಳ್ಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನಾನು ನಿಮಗೆ ಲೈವ್ ಡೆಮೋವನ್ನು ತೋರಿಸ್ತೇನೆ. ಸೊ ಫ್ರೆಂಡ್ಸ್, ನಾನೀಗ ನನ್ನ ಹತ್ರ ಏರ್ಟೆಲ್ ಸಿಮ್ ಇತ್ತು, ಏರ್ಟೆಲ್ ಸಿಮ್ಮನ್ನು ಹಾಕಿದ್ದೇನೆ. ಅದೇನು ತೋರಿಸುತ್ತೆ ಅಂತಂದರೆ ಸಿಮ್ ಹ್ಯಾಸ್ ಬಿನ್ ಲಾಕ್ಡ್ ಅಂತ ಬರ್ತಾ ಇದೆ ನೋಡಿ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಸೊ ಜಿಯೋ ಫೋನಲ್ಲಿ ಜಿಯೋ ಸಿಮ್ಸ್ ಬಿಟ್ಟರೆ ಯಾವುದು ವರ್ಕ್ ಆಗಲ್ಲ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಈಗ ಸಪೋಸ್ ನೀವು ಜಿಯೋ ಫೋನಲ್ಲಿರೋ ಜಿಯೋ ಸಿಮ್ನ ನೀವು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಹಾಕಿದ್ರೂ ಅದು ವರ್ಕ್ ಆಗಲ್ಲ. ನಾನು ಅದನ್ನು ಟ್ರೈ ಮಾಡಿದ್ದೀನಿ, ಅದು ವರ್ಕ್ ಆಗಲ್ಲ, ಸಿಗ್ನಲ್ ಬರಲ್ಲ. ಸಿಗ್ನಲ್ ಬಂದರೂ ನಿಮಗೆ ಕಾಲ್ ಏನಾದರೂ ನೀವು ಕಾಲ್ ಮಾಡಿದಾಗ ಏನು ಬರುತ್ತೆ ಅಂತಂದರೆ ರೀಚಾರ್ಜ್ ಮಾಡಿ ಅಂತ ಬರುತ್ತೆ. ಸೊ ಅದಾದಮೇಲೆ ತಿರ್ಗಾ ನೀವು ಆ ಸಿಮ್ಮನ್ನು ಮತ್ತೆ ಜಿಯೋ ಸಿಮ್ಮನ್ನು ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲಿಂದ ತೆಗೆದು ಮತ್ತೆ ಜಿಯೋ ಫೋನಲ್ಲಿ ಹಾಕಿದ್ರೆ ಮತ್ತೆ ಕಾಲ್ಸ್ ಎಲ್ಲ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ಅವರು ಒಂದು ಎನ್ಕ್ರಿಪ್ಷನನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಅದಾದಮೇಲೆ ಜಿಯೋ ಫೋನಲ್ಲಿ ನೀವು ಬೇರೆ ಜಿಯೋ ಫೋನ್ ಸಿಮ್ಸು ವರ್ಕ್ ಆಗ್ಬೋದು, ಅದು ವರ್ಕ್ ಆಗುತ್ತೆ. ಸೊ ಈ ರೀತಿ ಇದೆ ಫ್ರೆಂಡ್ಸ್ ಇದರಲ್ಲಿ. ಈಗ ಸಪೋಸ್ ಏನಾದರೂ ನೀವು ಬೇರೆ ಸಿಮ್ಮನ್ನು ಹಾಕಿದ್ರೆ ಸಿಮ್ ಹ್ಯಾಸ್ ಬಿನ್ ಲಾಕ್ಡ್ ಅಂತ ಬರುತ್ತೆ. ಹಂಗಂದರೆ ನಿಮ್ಮ ಸಿಮ್ ಆ್ಯಕ್ಚುಲಾಗಿ ಲಾಕ್ ಆಗಲ್ಲ, ಅದನ್ನು ನೀವು ಮತ್ತೆ ನೀವು ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ನೀವು ಹಾಕಿದ್ರೆ ನಿಮಗೆ ಸಿಗ್ನಲ್ಲು ಜೊತೆಗೆ ಕಾಲ್ಸ್ ಎಲ್ಲ ಕರೆಕ್ಟಾಗಿ ಕನೆಕ್ಟ್ ಆಗುತ್ತೆ. ಸೊ ಜಸ್ಟ್ ಅದು ನಿಮಗೆ ಒಂದು ಮೆಸೇಜ್ ಬರುತ್ತೆ ಆ ರೀತಿ, ಸಿಮ್ ಹ್ಯಾಸ್ ಬಿನ್ ಲಾಕ್ಡ್ ಅಂತ. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಕ್ ಬಯಸಿರೋದು. ಹೀಗೆ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.